recording it, so. Okay. Illa, I think this is a long weekend. Probably, you know, this is the best we can get, I think. Let's okay, go ahead. Okay, yeah. Let us start. Yeah, record Martha in case if somebody wants, we can record. Yeah. Kamsadi kasadava tamsava nipati vihimsa kratatma janusham. Samsara bhutamiha samsara paddhamana samsara chitsukhatanum. Samsara bhutamiha samsara paddhamana samsara paddhamana samsara chitsukhatanum. Tanum khatanum sadhani samsatvikau vrajamaham sadaram patabhaje. Samsada yantamani samsatvika vrajam maham sadaram bata bhaje. Hamsadiki tapasari samsaspadam parama hamsadi vandya charanam. Hamsadi tapasari samsaspadam parama hamsadi vandya charanam. Vandya charanam. Chintya charanam jaz paravagilva. Chintya charanam. Vindya antana. Chintya. Chintya charanam. Chintya charanam antidru paravagila. Well, at third line, can you repeat again? Samsadhayantamani shamsatvi kavrajama hamsadaram bata bhaje. Should like you can repeat. Samsadhayantamani shamsatvi kavrajama hamsadaram bata bhaje. Ram? Ajay Munda, kavra. Kavra jama, as in I was splitting it, that is the only problem I had. Okay, okay. Sattvikav vrajam, that's the word. Okay, sattvikav vrajam and then aham. Together, it becomes sattvikav vrajam aham. Anybody else, any questions on pronunciation? Okay. Artha nodona. Tamsadika sadava tamsava nipati vihimsakratatma janusham. Adu vande shabda. Yen artha antandre kamsadika kamsane madalada rakshasaralli ಅವತಂಸ ಅಸತಂದ್ರೆ ದುರ್ಜನರು ಅವತಂಸ ಅವರಲ್ಲಿ ಶ್ರೇಷ್ಠರು ಅಂದ್ರೆ ತುಂಬಾ ದುರ್ಜನರು ಅಂತ ಅರ್ಥ. ಕಂಸಾದಿಕ ಅಸದ್ ಅವತಂಸ ಕಂಸರೇ ಮೊದಲಾದ ಅಸಜ್ಜನರಲ್ಲಿ ಶ್ರೇಷ್ಠರಾದವರು ಅಂದ್ರೆ ಅಸಜ್ಜನರಲ್ಲಿ ತುಂಬಾ ನೀಚರಾದವರು ಮತ್ತು ಅವನೀಪತಿ ಅವರು ರಾಜರು ಆಗಿದ್ರು ಅವರಲ್ಲಿ ಕೆಲವರು ಕಂಸನೇ ಮೊದಲಾದವರು. ಕಂಸಾದಿಕ ಅಸದ್ ಅವತಂಸ ಅವನೀಪತಿ ಅವನಿ ಅಂದ್ರೆ ಭೂಮಿ
ಅವನಿಪತಿ ಅಂದ್ರೆ ರಾಜರು, ಭೂಮಿಗೆ ಪತಿಯಾಗಿರ್ತಕ್ಕಂಥವರು ಅಂದ್ರೆ ರಾಜರು ಅಂತ ಅರ್ಥ. ಅದರಿಂದ ಕಂಸನೇ ಮೊದಲಾದ ಅಸದವತಂಸ ಅತ್ಯಂತ ದುರ್ಜನರು ಹಾಗೂ ಅವನಿಪತಿ ರಾಜರು ಆಗಿರ್ತಕ್ಕಂಥ ದುಷ್ಟರ ವಿಹಿಂಸಾ ಅಂದ್ರೆ ಅವರನ್ನ ನಾಶ ಮಾಡುವುದಕ್ಕೋಸ್ಕರ ಕೃತ ಆತ್ಮಜನುಷಂ, ಕೃತಾತ್ಮಜನುಷಂ ಎನ್ನುವಲ್ಲಿ ಸವರ್ಣ ದೀರ್ಘ ಸಂಧಿಯಾಗಿದೆ. ಕೃತ ಪ್ಲಸ್ ಆತ್ಮಜನುಷಂ, ಕೃತ ಮಾಡಲ್ಪಟ್ಟ ಆತ್ಮಜನುಷಂ ತನ್ನ ಅವತಾರ ಉಳ್ಳಂಥ ಕೃಷ್ಣಾವತಾರದ ವರ್ಣನೆ ಕಂಟಿನ್ಯೂ ಆಗ್ತಾ ಇದೆ. ಕೃಷ್ಣಾವತಾರದಲ್ಲಿ ಮುಖ್ಯವಾಗಿ ಎರಡು ಕೆಲಸಗಳನ್ನು ಮಾಡಿದ್ದಾನೆ ಭಗವಂತ. ಒಂದು ದುರ್ಜನರ ಸಂಹಾರ, ಇನ್ನೊಂದು ಸಜ್ಜನರ ರಕ್ಷಣೆ. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಮಧ್ವಾಚಾರ್ಯರು ಹೇಳಿದ ಹಾಗೆ ಇಲ್ಲಿ ಆ ಎರಡು ಕಾರ್ಯಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಕಂಸಾಧಿಕ ಅವತಂಸ ಅವನೀಪತಿ ವಿಹಿಂಸಾಕೃತ ಆತ್ಮಜನುಷಂ. ಕಂಸಾಧಿಕ ಕಂಸರೇ ಮೊದಲಾದ ಅಸದವತಂಸ ಅತ್ಯಂತ ದುರ್ಜನರ ಮತ್ತು ಅವನೀಪತಿ ರಾಜರ ವಿಹಿಂಸ ಅಂದ್ರೆ ನಾಶಕ್ಕೋಸ್ಕರ ಕೃತ ಮಾಡಲ್ಪಟ್ಟ ಆತ್ಮಜನುಷಂ ತನ್ನ ಅವತಾರ ಉಳ್ಳಂಥ ಕೃಷ್ಣಾವತಾರ ಉಳ್ಳಂಥ ಸಂಸಾರ ಭೂತಂ. ಈ ಸಂಸಾರ ಅನ್ನೋ ಶಬ್ದ ಬೇರೆ ಬೇರೆ ಅರ್ಥಗಳಲ್ಲಿ ಬಳಸಿದ್ದಾರೆ. ಒಂದೇ ಶಬ್ದವನ್ನ ಎರಡ್ ಮೂರ್ ಸರ್ತಿ ಬಳಸಿದ್ರು ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ದಾರೆ. ಸಂಸಾರ ಭೂತಂ, ಇಲ್ಲಿ ಸಂಸಾರ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಸಂಸಾರ ಭೂತಂ ಅಂದ್ರೆ ಅತ್ಯಂತ ಶ್ರೇಷ್ಠವಾದ. ಇಹ ಅಂದ್ರೆ ಇಲ್ಲಿ ಸಂಸಾರ ಬದ್ಧ ಮನಸಂ, ಇಲ್ಲಿ ಸಂಸಾರ ಅಂದ್ರೆ ಸಜ್ಜನರು ಅಂತ ಅರ್ಥ. ಆತ್ವಿಕ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅವರಲ್ಲಿ ಬದ್ಧ ಮನಸಂ ಅಂಥವರಲ್ಲಿ ಬದ್ಧ ನೆಟ್ಟಂಥ ಮನಸ್ಸಂ ಮನಸ್ಸುಳ್ಳಂಥ ಅಂದ್ರೆ ಸಜ್ಜನರು ಸಾತ್ವಿಕರು ಸಾಧನಾ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಂಥವರ ಜೊತೆಗೆ ಸಂಪರ್ಕ ಮಾಡಬೇಕು, ಸಜ್ಜನರ ಸಂಪರ್ಕ ಮಾಡಬೇಕು ಅಂತ ಭಾಗವತದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಹೀಗೆ ಸಂಸಾರ ಬದ್ಧ ಮನಸ್ಸಂ, ಸಂಸಾರ ಅಂದ್ರೆ ಸಾತ್ವಿಕರು ಅವರಲ್ಲಿ ಬದ್ಧ ಮನಸ್ಸಂ ಅಂಥವರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥ ಅಂಥವರಲ್ಲಿ ಮನಸ್ಸನ್ನ ನೆಟ್ಟಂಥ ಆ ಜನರಿಗೆ ಸಾರ ಚಿತ್ಸುಖತನು, ಸಾರ ಶ್ರೇಷ್ಠವಾಗಿರ್ತಕ್ಕಂಥ ಚಿತ್ ಜ್ಞಾನ ಸುಖ ಈ ಇಂಥ ಜ್ಞಾನಾನಂದಮಯವಾಗಿರ್ತಕ್ಕಂಥ ತನು ಶರೀರವನ್ನ ಸಂಸಾಧಯಂತಂ ಕೊಡ್ತಕ್ಕಂಥ ಸಾಧಿಸಿ ಕೊಡ್ತಕ್ಕಂಥ ಅಂದ್ರೆ ಸಂಸಾರ ಭೂತಂ ಸಂಸಾರ ಬದ್ಧ ಮನಸ್ಸಂ ಸಾರ ಚಿತ್ಸುಖತನು ಸಂಸಾಧಯಂತಂ. ಇದಿಷ್ಟು ಒಂದೇ ವಿಷಯವನ್ನು ಹೇಳ್ತಾ ಇದೆ. ಏನು ಅಂದ್ರೆ ಇಹ ಈ ಸಂಸಾರದಲ್ಲಿ ಸಂಸಾರ ಭೂತಂ ಶ್ರೇಷ್ಠವಾಗಿರತಕ್ಕಂಥ ಸಂಸಾರ ಬದ್ಧ ಮನಸ್ಸಂ ಸಾತ್ವಿಕರಲ್ಲೇ ಮನಸ್ಸನ್ನ ನೆಟ್ಟಂಥ ಅಂಥವರಿಗೆ ಸಾರ ಚಿತ್ತನು ಸಂಸಾಧಯಂತಂ ಅಂದ್ರೆ ಜ್ಞಾನಾನಂದಮಯವಾಗಿರ್ತಕ್ಕಂಥ ಶರೀರವನ್ನ ಕೊಡ್ತಕ್ಕಂಥ ಅಂದ್ರೆ ಏನರ್ಥ? ಜ್ಞಾನಾನಂದಮಯವಾಗಿರ್ತಕ್ಕಂಥ ಶರೀರವನ್ನು ಕೊಡುವವ ಅಂತಂದ್ರೆ ನಮ್ದೆಲ್ಲರೂ ಎಲ್ರದೂ ಜ್ಞಾನಾನಂದಮಯವಾದ ಶರೀರವೇ, ಆದ್ರೆ ರೂಪಾನಂದದ ಆವಿರ್ಭಾವವೇ ಮೋಕ್ಷ. ಆದ್ದರಿಂದ ನಮ್ಮ ಸ್ವರೂಪಾನಂದದ ಆವಿರ್ಭಾವವನ್ನ ನಮ್ಗೆ ದಯಪಾಲಿಸ್ತಕ್ಕಂಥ ಭಗವಂತನಿಗೆ ವಿಶೇಷಣ ಅದು. ಅದು ಹೇಗೆ ಸಾಧ್ಯ ನಮಗೆ ಅಂದ್ರೆ ಸಂಸಾರದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಈ ಸಾತ್ವಿಕರ ಜೊತೆಗೆ ಸಂಪರ್ಕವನ್ನ ಮಾಡೋಣದ್ರಿಂದ ನಮ್ಮನ್ನ ಅವರು ಸಾಧನಾ ಮಾರ್ಗಕ್ಕೆ ಹಚ್ತಾರಾದ್ರಿಂದ ಭಗವಂತ ನಮಗೆ ಜ್ಞಾನಾನಂದಮಯವಾಗಿರ್ತಕ್ಕಂಥ ಶರೀರವನ್ನು ಕೊಡ್ತಾನೆ ಅಂದ್ರೆ ನಮ್ಮ ಸ್ವರೂಪಾನಂದ ಆವಿರ್ಭಾವ ಉಂಟಾಗುವ ಹಾಗೆ ಮಾಡ್ತಾನೆ ಅಂತ ಅನ್ನೋದು ಆ ಸಾಲಗಳ ತಾತ್ಪರ್ಯ. ಆ ಶಬ್ದಗಳು ಸಂಸಾರ ಭೂತಂ ಸಂಸಾರ ಬದ್ಧ ಮನಸ್ಸಂ ಸಂಸಾರ ಚಿತ್ಸುಖತನು ಸಂಸಾಧಯಂತಂ. ಅನಂತರ ಹಂಸಾದಿ ತಾಪಸ ರಿದಂಸಾಸ್ಪದಂ. ಹಂಸ ಅಂತಂದ್ರೆ ಇಲ್ಲಿ ಸನ್ಯಾಸಿಗಳು. ಆದಿ ಶಬ್ದದಿಂದ ಇಂದ್ರಿಯ ಸುಖವನ್ನ ಕಡೆಗಣಿಸಿ ಸಾಧನಾ ಜೀವನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಅಂತ ಹಂಸ ಆದಿ ಹಂಸ ಹಂಸ ಸನ್ಯಾಸಿಗಳೇ ಆದಿ ಮೊದಲಾದ ತಾಪಸ ತಪಸ್ವಿಗಳ ರಿರಂಸಾಸ್ಪದಂ. ರಿರಂಸ ಅಂದ್ರೆ ವಿಹಾರ
ಇರತಕ್ಕಂತಹ ಇಚ್ಛೆ ರಿಧಮ್ಸ ಅಂದ್ರೆ ಅವರ ಮನೋವ್ಯಾಪಾರಕ್ಕೆ ಆಸ್ಪದಂ ಆಶ್ರಯನಾಗಿರ್ತಕ್ಕಂಥ ಅವ್ರು ಯಾವಾಗಲೂ ಭಗವಂತ ಅವ್ರ ಮನಸ್ಸಿನಲ್ಲಿ ನೆನೆಸಿರ್ತಾನೆ. ಆದ್ದರಿಂದ ಹಂಸಾದಿ ತಾಪಸರಿಗೆ ರಿರಂಸ ಅಂದ್ರೆ ಅವರ ಮನೋವಿಹಾರಕ್ಕೆ ಆಸ್ಪದಂ ಆಶ್ರಯನಾಗಿರ್ತಕ್ಕಂಥ ಶ್ರೀಕೃಷ್ಣನಿಗೆ ವಿಶೇಷಣ ಅದು. ಮತ್ತೆಂಥವನವನು ಪರಮಹಂಸಾದಿ ವಂದ್ಯ ಚರಣಂ, ಹಂಸ ಅಂತಂದ್ರೆ ಸನ್ಯಾಸಿಗಳು, ಪರಮಹಂಸ ಅಂದ್ರೆ ಸನ್ಯಾಸಿಗಳಲ್ಲಿ ಶ್ರೇಷ್ಠ ಸನ್ಯಾಸಿಗಳು. ಬ್ರಹ್ಮದೇವರ ಸೃಷ್ಟಿಯ ಆದಿಯಲ್ಲಿ ಸನಕ ಸನಾತನ ಸನಂದನ ಸನತ್ ಕುಮಾರರು ಅಂತ ನಾಲ್ಕು ಜನ ಬ್ರಹ್ಮದೇವರ ಮಾನಸ ಪುತ್ರರು, ಎಲ್ಲರೂ ಸನ್ಯಾಸಿಗಳಾದ್ರು. ಅವರು ಪರಮಹಂಸರು, ಎಲ್ಲ ಸನ್ಯಾಸಿಗಳಿಗೆ ಶ್ರೇಷ್ಠ ಸನ್ಯಾಸಿಗಳು, ಮೊದಲನೇ ಸನ್ಯಾಸಿಗಳು, ಸೃಷ್ಟಿಯ ಆದಿಯಲ್ಲಿ ಇರತಕ್ಕಂಥ ಸನ್ಯಾಸಿಗಳು. ಆ ಪರಮಹಂಸರಿಂದ ಸನಕ ಸನಾತನ ಸನಂದನ ಸನತ್ ಕುಮಾರ ಇರತಕ್ಕಂಥ ಪರಮಹಂಸರೇ ಮೊದಲಾದವರಿಂದ ಪರಮಹಂಸ ಆದಿ ಒಂದೇ ಚರಣಂ ನಮಿಸಲ್ಪಟ್ಟಿರ್ತಕ್ಕಂಥ ಚರಣವುಳ್ಳವ ಇಂಥ ಆ ಶ್ರೀಕೃಷ್ಣನನ್ನ ಅಹಂ ಸಾದರಂ ಭಜೆ, ನಾನು ಆದರವುಳ್ಳವನಾಗಿ ಭಜಿಸುತ್ತೇನೆ. ಬತ ಅಂದ್ರೆ ತುಂಬಾ ಸಂತೋಷ ಇದು ನನಗೆ. ಅಲ್ಲಿ ಸಾತ್ವಿಕ ವ್ರಜಂ ಅಂತ ಇನ್ನೊಂದು ಶಬ್ದ ಇದೆ, ಅದಕ್ಕೆ ಅನ್ವಯ ಅಲ್ಲಿ ಸಂಸಾರಭೂತಂ ಸಂಸಾರ ಬದ್ಧ ಮನಸಂ ಸಾತ್ವಿಕ ವ್ರಜಂ ಸಾರಚಿತ್ಸುಖತನು ಸಂಸಾರಯಂತಂ ಅಂತ ಇಟ್ಕೊಳ್ಬೇಕು. ಆ ಶಬ್ದ ಬಿಟ್ಟೋಯ್ತು ನನಗೆ, ಅದರಿಂದ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೇನೆ. ಸಂಸಾರಭೂತಂ ಸಂಸಾರ ಬದ್ಧ ಮನಸಂ ಸಾತ್ವಿಕ ವ್ರಜಂ, ಸಂಸಾರಭೂತಂ ಶ್ರೇಷ್ಠವಾಗಿರತಕ್ಕಂಥ ಸಂಸಾರ ಬದ್ಧ ಮನಸಂ, ಸಜ್ಜನರಲ್ಲೇ ನೆಟ್ಟ ಮನಸ್ಸುಳ್ಳಂಥ ಯಾರವರು, ಸಾತ್ವಿಕ ವ್ರಜಂ, ಸಾತ್ವಿಕರು ಅಂದ್ರೆ ಸಜ್ಜನರು, ಅವರ ವ್ರಜಂ ಸಮೂಹವನ್ನು ಅವರ ಸಾರಚಿತ್ಸುಖತನು ಸಂಸಾರಯಂತಂ, ಅವರಿಗೆ ಜ್ಞಾನಾನಂದಮಯವಾಗಿರ್ತಕ್ಕಂಥ ಶಿಕ್ಷಣವನ್ನ ದಯಪಾಲಿಸ್ತಕ್ಕಂಥ ಅಂತ. ಆ ಸಾತ್ವಿಕ ವ್ರಜ ಅಂದ್ರೆ ಸಮೂಹ ಗುಂಪು, ಸಾತ್ವಿಕ ವ್ರಜಂ ಸಜ್ಜನರ ಗುಂಪು ಎಂಥವ್ರವರು, ಅವರು ಸಂಸಾರಭೂತಂ ಸಂಸಾರ ಬದ್ಧ ಮನಸಂ, ಅದು ಸಾತ್ವಿಕ ವ್ರಜಕ್ಕೆ ವಿಶೇಷಣಗಳು ಎರಡೂ. ಅಂಥವರಿಗೆ ಸಾರ ಚಿತ್ಸುಖತನು ಸಂಸಾರಯಂತಂ, ಸಾರಭೂತವಾಗಿರ್ತಕ್ಕಂಥ ಚಿತ್ ಜ್ಞಾನ ಮತ್ತು ಸುಖ ಆನಂದ ಇದರ ತನು ಶರೀರವನ್ನ ಸಂಸಾರಯಂತಂ ದಯಪಾಲಿಸ್ತಕ್ಕಂಥವ. ಒಂದ್ಸರ್ತಿ ಅನ್ವಯ ಹೇಳ್ತೀನಿ, ರಾಮ್ ನೀವು ಅನ್ವಯ ಬರ್ಕೋತಾ ಇದ್ರಿ, ಅನ್ವಯ ಹೇಳಿ ಇನ್ನೊಂದ್ಸರ್ತಿ ಅರ್ಥ ಹೇಳ್ತೀನಿ, ಅನ್ವಯ ನೋಡ್ಕೊಳ್ಳಿ. ಕಂಸಾದಿ ಕಾಸದವ ತಂಸಾವನೀಪತಿ ವಿಹಿಂಸಾಕೃತ ಆತ್ಮಜನುಷಂ ಸಂಸಾರಭೂತಂ ಇಹ ಸಂಸಾರ ಬದ್ಧ ಮನಸಂ ಸಾತ್ವಿಕ ವ್ರಜಂ. ಮೂರನೇ ಸಾಲಿನಲ್ಲಿ ಮೂರನೇ ಶಬ್ದ ಸಾತ್ವಿಕ ವ್ರಜಂ, ಆಮೇಲೆ ತಿರ್ಗಾ ಎರಡನೇ ಸಾಲಿನ ಕೊನೆ ಶಬ್ದ ಸಾರ ಚಿತ್ಸುಖತನು ಸಂಸಾರಯಂತಂ, ಮೂರನೇ ಸಾಲಿನ ಮೊದಲನೇ ಶಬ್ದ. ಆಮೇಲೆ ನಾಲ್ಕನೇ ಸಾಲು ಹಂಸಾದಿ ತಾಪಸ ರಿದಂಸಾಸ್ಪದಂ ಪರಮಹಂಸಾದಿ ವಂದ್ಯ ಚರಣಂ ಅಹಂ, ಎಲ್ಲಿ ಬರುತ್ತೆ ಅಹಂ ಅನ್ನೋದು ಮೂರನೇ ಸಾಲಿನಲ್ಲಿ ಬರುತ್ತೆ ನೋಡಿ. ಸಂಸಾರಯಂತ ಮನಿಷಂ ಸಾತ್ವಿಕ ವ್ರಜಂ ಅಹಂ ಅಂತಿದೆಯಲ್ಲ ಅದು ಅಹಂ. ಅಹಂ ಸಾದರಂ ಅನಿಶಂ, ಎಲ್ಲನೇ ಮೂರನೇ ಸಾಲಿನಲ್ಲಿ ಎರಡನೇ ಶಬ್ದ ಸಂಸಾರಯಂತ ಮನಿಷಂ ಅನ್ನುವಲ್ಲಿ ಪದಕ್ಷದ ಹೇಗೆ ಸಂಸಾರಯಂತಂ ಅನಿಶಂ ಅನಿಶಂ ಭಜೆ ಬತ್ತ ರಾಮ ಅನ್ವಯ ಸರಿ ಆಯ್ತಾ ಇನ್ನೊಮ್ಮೆ ಹೇಳ. ಇನ್ನು ಒಂದು ಒಂದ್ಸತಿ ಹೇಳ್ರಿ, ಆ ಥರ್ಡ್ ಲೈನ್ ಬಂದು ಅಹಂ ಬರ್ತೆ ಅಲ್ವಾ, ಅದಕ್ಕೆ ಆಮೇಲೆ ಮನಿಷಂ ಹೇಳಿದೆ, ಅದು ಅದಕ್ಕೆ ಮುಂಚೆ ಒಂದು ಸಾದರಂ ಅಹಂ ಸಾದರಂ ಅನಿಶಂ ಭಜೆ ಬತ ಸಾದರಂ. ಓಕೆ ಇನ್ನೊಂದ್ಸತಿ ಪೂರ್ತಿ ಹೇಳ, ಇಸ್ ಇಟ್ ಕ್ಲಿಯರ್? ಆಲ್ಮೋಸ್ಟ್ ಕ್ಲಿಯರ್. ಓಕೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಂಬಿಡಿ. ಕಂಸಾದಿ ಕಾಸದವ ತಂಸಾವನೀಪತಿ ವಿಹಿಂಸಾಕೃತಾತ್ಮಜನುಷಂ ಸಂಸಾರಭೂತಂ ಸಂಸಾರಬದ್ಧ ಮನಸಂ ಸಾತ್ವಿಕ ವ್ರಜಂ ಸಾರಚಿತ್ಸುಖತನು ಸಂಸಾರಯಂತಂ ಹಂಸಾದಿ ತಾಪಸ ರಿರಂಸಾಸ್ಪದಂ ಪರಮಹಂಸಾದಿ ವಂದ್ಯ ಚರಣಂ ಅಹಂ ಸಾದರಂ ಅನಿಶಂ ಭಜೆ ಬತ. ಸರಿ ಆಯ್ತಾ?
ಅರ್ಥವಾಗಿದೆ. ಕಂಸಾದಿ ಕಂಸಾದಿ ಕಾಸದವ ಕಂಸಾವ ನೀಪತಿ ವಿಹಿಂಸಾ ವಿಹಿಂಸಾ ಕೃತಾತ್ಮಜನುಷಂ. ಕಂಸನೇ ಮೊದಲಾದ ಅಸದ್ ಅವತಂಸ, ಕಂಸಾದಿ ಕಾಸತ್ ಅವತಂಸ, ಕಂಸಾದಿ ಕಾಸದ ಅವತಂಸ ಆಗಿದೆ ಇಲ್ಲಿ. ಕಂಸಾದಿಕ ಪ್ಲಸ್ ಅಸತ್ ಕಂಸಾದಿ ಕಾಸತ್, ಕಂಸಾದಿ ಕಾಸತ್ ಅವತಂಸ, ಕಂಸಾದಿ ಕಾಸದ ಅವತಂಸ, ಅವತಂಸ ಅವನೀಪತಿ ಅವತಂಸಾವನೀಪತಿ, ವಿಹಿಂಸಾ ವಿಹಿಂಸಾಕೃತ ಆತ್ಮಜನುಷಂ ವಿಹಿಂಸಾಕೃತ ಆತ್ಮಜನುಷಂ, ಇಷ್ಟು ಸಂಧಿಗಳಿದೆ ಅಲ್ಲಿ. ಸೊ ಅರ್ಥ ಏನು, ಕಂಸನೇ ಆದಿ ಮೊದಲಾದ, ಅಲ್ಲಿ ಕಕ್ಕೇನು ಅರ್ಥ ಇಲ್ಲ, ಕಂಸಾದಿಕ ಅಂದ್ರೂ ಕಂಸಾದಿ ಅಂದ್ರೂ ಒಂದೇ ಅರ್ಥ, ಕ ಸ್ವಾರ್ಥಿಕ ಪ್ರತ್ಯಯ ಅಂತ, ಅದಕ್ಕೇನು ವಿಶೇಷವಾದ ಅರ್ಥ ಇಲ್ಲ ಅಲ್ಲಿ ಕ ಅಕ್ಷರಕ್ಕೆ. ಕಂಸಾದಿಕ ಅಂದ್ರೂ ಕಂಸಾದಿ ಅಂದ್ರೂ ಒಂದೇನೆ, ಕಂಸನೇ ಮೊದಲಾದವರು ಅಂತ ಅರ್ಥ. ಅವ್ರೆಂಥವ್ರು, ಅವರು ಅಸದ್ ಅವತಂಸ ಅವನೀಪತಿ, ಅಸತ್ ಅಂದ್ರೆ ದುರ್ಜನರಲ್ಲಿ ಅವತಂಸ ಶ್ರೇಷ್ಠರು ಅಂದ್ರೆ ಅತ್ಯಂತ ದುರ್ಜನರು, ಮತ್ತು ಅವನೀಪತಿ ರಾಜರಾಗಿರುತ್ತೆ. ಅವರಿಗೆ ವಿಹಿಂಸಾ ಅಂದ್ರೆ ನಾಶ ಮಾಡುವುದಕ್ಕೋಸ್ಕರ ಕೃತ ಆತ್ಮಜನುಷಂ, ಕೃತ ಮಾಡಿದ ಆತ್ಮಜನುಷಂ ಅವತಾರ ಉಳ್ಳಂಥವ ಶ್ರೀಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಮೊದಲನೇ ಸಾಲಿನಲ್ಲಿ, ಇಸ್ ಇಟ್ ಕ್ಲಿಯರ್? ಓಕೆ, ಮುಂದೆ ನೋಡೋಣ. ಸಂಸಾರಭೂತಂ ಸಂಸಾರಬದ್ಧ ಮನಸಂ ಸಾತ್ವಿಕ ವ್ರಜಂ ಸಾರ ಚಿತ್ಸುಖತಂ ಸಂಸಾಧಯಂತಂ. ಎರಡನೇ ವಿಶೇಷಣ ಶ್ರೀಕೃಷ್ಣನಿಗೆ. ಎಂಥವನವನು ಅಂದ್ರೆ ಸಂಸಾರಭೂತಂ. ಸಂಸಾರ ಶಬ್ದ ಬಹಳ ರೋಚಕವಾದ ಶಬ್ದ, ಅನೇಕ ಅರ್ಥಗಳು. ನಾನೊಂದ್ಸಲ ಭಾಗವತ ಹೇಳುವಾಗಲೂ ಈ ವಿಷಯ ಹೇಳಿದ್ದೆ. ಸಂಸಾರ ಅಂದ್ರೆ ಸಮ್ಯಕ್ ಸರತಿ ಇತಿ ಸಂಸಾರ, ಯಾವಾಗಲೂ ಬದಲಾಗ್ತಾ ಇರ್ತದಂತೆ. ಕನ್ನಡದಲ್ಲೂ ಸರಿಯೋದು ಅಂತ ಹೇಳ್ತಾರೆ. ಸರಿಯೋದು ಅಂತಂದ್ರೆ ಆಲ್ವೇಸ್ ಮೂವಿಂಗ್, ಆಲ್ವೇಸ್ ಚೇಂಜಿಂಗ್, ನೆವರ್ ಸ್ಟೇ ಸ್ಟಿಲ್, ಅದು ಸಂಸಾರ. ಜೀವನದಲ್ಲಿ ಏನಾದರೂ ದುಃಖ ಬಂತು ಅನ್ನುವಾಗ ಈಗ ಅದನ್ನ ಎಂಜಾಯ್ ಮಾಡ್ತಿರ್ತೀವಿ, ಏನಾದರೂ ಸಂತೋಷ ಎಂಜಾಯ್ ಮಾಡ್ತಾ ಇರುವಾಗ ದುಃಖ ಬರುತ್ತೆ. ದುಃಖ ಅಯ್ಯೋ ಹೀಗಾಯ್ತಲ್ಲ ಅನ್ನುವಾಗ ಏನು ಜೀವನದಲ್ಲಿ ಇಲ್ವೇ ಇಲ್ಲ ಅನ್ನೋ ನಿರಾಶೆ ಅನುಭವಿಸ್ತಿರುವಾಗ ಎಲ್ಲೋ ಒಂದ್ ಕಡೆ ಸಂತೋಷದ ಟಿಸಿಲು ಹೊಡಿತದೆ. ಹೀಗೆ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ ಅಂತ ಹೇಳಿದ ಹಾಗೆ ಸದಾ ಸರತಿ, ಯಾವಾಗಲೂ ಸಂಚರಿಸ್ತಾ ಇರೋದು, ಬದಲಾಗ್ತಾ ಇರೋದೇ ಈ ಸಂಸಾರದ ಲಕ್ಷಣ. ಆದ್ದರಿಂದ ಇದಕ್ಕೆ ಸಂಸಾರ ಅಂತ ಕರೀತಾರೆ ಅಂತ ಒಂದರ್ಥ. ಇನ್ನೊಂದರ್ಥ, ಸಂಸಾರ ಅಂದ್ರೆ ಇಲ್ಲಿ ಹೇಳಿದ ಅರ್ಥ ಶ್ರೇಷ್ಠ ಅಂತ ಅರ್ಥ. ಸಂಸಾರ ಭೂತಂ ಅಂದ್ರೆ ಉತ್ಕೃಷ್ಟ, ಶ್ರೇಷ್ಠ ಅಂತ ಅರ್ಥ. ಯಾಕೆ ಶ್ರೇಷ್ಠ ಇದು ಅಂದ್ರೆ, ಇದು ಸಾಧನಾ ಭೂಮಿ, ಆದ್ದರಿಂದ ಶ್ರೇಷ್ಠ. ಈ ಎಲ್ಲ ಇಂದ್ರಿಯಗಳನ್ನ ಭಗವಂತ ನಮಗೆ ದಯಪಾಲಿಸಿ ಸಾಧನಾ ಮಾಡಲಿಕ್ಕೆ ಅತ್ಯಂತ ಆದರ್ಶವಾದ ಶರೀರವನ್ನು ನಮ್ಗೆ ದಯಪಾಲಿಸಿದ್ದಾನೆ. ಈಗ ನೋಡಿ, ಪ್ರಾಣಿ ಜನ್ಮದಲ್ಲಿ ಚಿಗುರೆ ಮುಂತಾದ ಪ್ರಾಣಿ ಜನ್ಮದಲ್ಲಿ ಭಗವಂತನ ನಾಮಸ್ಮರಣೆ ಮಾಡುವಂತಹ ಸೌಲಭ್ಯ ಇಲ್ಲ. ನಾಲಿಗೆಯಿಂದ ದೇವರ ನಾಮ ಉಚ್ಚರಿಸಲಿಕ್ಕೆ ಆಗೋದಿಲ್ಲ. ಆ ಸೌಲಭ್ಯ ಇರೋದು ಮನುಷ್ಯ ಶರೀರಕ್ಕೆ ಮಾತ್ರ. ಆದ್ದರಿಂದ ಇಂಥ ಅನೇಕ ಸೌಲಭ್ಯಗಳುಳ್ಳಂತಹ ಈ ಅದ್ಭುತ ಶರೀರವನ್ನ ದಯಪಾಲಿಸಿ ಈ ಸಂಸಾರದಲ್ಲಿ ನಮ್ಮನ್ನ ಭಗವಂತ ಕಳಿಸಿದ್ದಾನೆ. ಆದ್ದರಿಂದ ಇದು ಸಂಸಾರ, ಸಮ್ಯಕ್ ಅಂದ್ರೆ ಚೆನ್ನಾಗಿ ಸಾರವುಳ್ಳಂತಹದ್ದಿದು, ಅಂದ್ರೆ ಸಾಧನಾ ಭೂಮಿ. ಉಳಿದ ಜನ್ಮಗಳಿಗಿಂತ ಇಲ್ಲಿ ಸಾಧನ ಮಾಡಿಕೊಳ್ಳಿಕ್ಕೆ ಅನೇಕ ಅವಕಾಶಗಳಿರೋದ್ರಿಂದ ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಂಸಾರ ಅಂತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಸಂಸಾರ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ, ಸಂಸಾರ ಭೂತಂ. ಇದನ್ನ ಅಲ್ಲಿ ಮುಂದಿನ ಶಬ್ದಕ್ಕೆ ವಿಶೇಷಣ ಮಾಡಿದಾಗ ಈ ಶ್ರೇಷ್ಠರಾಗಿರತಕ್ಕಂಥವರು ಸಂಸಾರದಲ್ಲಿ ಸಾಧನೆ ಮಾಡತಕ್ಕಂಥವ್ರು ಅನ್ನೋ ಅರ್ಥ ಕೂಡ ಬರುತ್ತೆ. ಸಂಸಾರ ಬದ್ಧ ಮನಸ್ಸಂ, ಸಂಸಾರ ಅಂದ್ರೆ ಈ ಸಂಸಾರದಲ್ಲಿ ಯಾವುದು ಸಾರಭೂತವಾದದ್ದೋ ಅದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರು. ಈಗ ಸಂಸಾರದಲ್ಲಿ ಎರಡು ರೀತಿಯಾಗಿ ಬದುಕಲಿಕ್ಕೆ ಬರ್ತದೆ. ಬರೀ ಇಂದ್ರಿಯ ಸುಖದ ಹಿಂದೆ ಬೆನ್ನು ಹತ್ತಿ ಬದುಕ್ತಕ್ಕಂಥದ್ದು ಒಂದು, ಸಾಧನಾ ಜೀವಿಯಾಗಿ ಬದುಕ್ತಕ್ಕಂಥದ್ದು ಇನ್ನೊಂದು. ಅದರಲ್ಲಿ ಸಾರಭೂತವಾದದ್ದು ಯಾವುದು ಅಂದ್ರೆ ಸಾಧನಾ ಜೀವನ. ಆದ್ದರಿಂದ ಆ ಸಾಧನಾ ಜೀವನವನ್ನು ಮಾಡಿಕೊಂಡು ಯಾರು ಬದುಕ್ತಾರೋ ಅವರಲ್ಲಿ ಬದ್ಧ ಮನಸ್ಸಂ, ಅಂತಹ ಶ್ರೇಷ್ಠರು, ಜ್ಞಾನಿಗಳು, ಮೋಕ್ಷವ ಸಾಧನೆ ಮಾಡತಕ್ಕಂಥವರು, ಅವರಲ್ಲಿ ಬದ್ಧ ಮನಸ್ಸಂ, ನೆಟ್ಟ ಮನಸ್ಸುಳ್ಳಂಥವರು ಉಳಿದವರು ನಮ್ಮಂಥವರೆಲ್ಲ. ಆದ್ದರಿಂದ
ಸಂಸಾರ ಬದ್ಧ ಮನಸ್ಸಂ ಅನ್ನೋದಕ್ಕೆ ವಿಶೇಷಣ ಮಾಡ್ಕೊಳ್ಬಹುದು. ಸಂಸಾರ ಭೂತಂ ಅಂದ್ರೆ ಶ್ರೇಷ್ಠವಾದ ಸಜ್ಜನರು, ಸಂಸಾರ ಅಂತ ಎರಡನೇ ಸಂಸಾರ ಶಬ್ದಕ್ಕೆ, ಅವರಲ್ಲಿ ಬದ್ಧ ಮನಸ್ಸಂ ನೆಟ್ಟಂತ ಮನಸ್ಸುಳ್ಳವರು, ಸಾಧನಾ ಜೀವಿಗಳಲ್ಲಿ ಸಜ್ಜನರಲ್ಲಿ ನೆಟ್ಟ ಮನಸ್ಸುಳ್ಳಂಥವರು ನಾವೆಲ್ಲ. ನಮಗೆ ದೊಡ್ಡವರನ್ನ ಅಪರೋಕ್ಷ ಜ್ಞಾನಿಗಳನ್ನ ಅನುಸರಿಸೋದ್ರಿಂದ, ಅವರಲ್ಲಿ ನಮ್ಮ ಮನಸ್ಸನ್ನು ನೆಡೋದ್ರಿಂದ ಏನ್ ಅನುಗ್ರಹ ಆಗತ್ತೆ ಅಂದ್ರೆ, ಸಾರ ಚಿತ್ಸುಖತನು ಸಂಸಾಧಯಂತಂ. ಭಗವಂತ ಸಾರಭೂತವಾಗಿರ್ತಕ್ಕಂತಹ ಚಿತ್ ಅಂದ್ರೆ ಜ್ಞಾನ, ಸುಖ ಅಂದ್ರೆ ಆನಂದ, ಇಂಥ ಸ್ಥಾನು ಶರೀರವನ್ನ ಸಂಸಾಧಯಂತಂ ಕರುಣಿಸ್ತಾನೆ ಅಂದ್ರೆ ಮೋಕ್ಷ ಸುಖವನ್ನು ಕರುಣಿಸ್ತಾನೆ ಅಂತ ಅರ್ಥ. ಇಲ್ಲಿ ಸಾತ್ವಿಕ ವ್ರಜಂ ಅನ್ನೋದು ಇನ್ನೊಂದು ಶಬ್ದ ಇದೆ, ಅದು ವಿಶೇಷ. ಅದು ಸಂಸಾರ ಭೂತಂ ಸಂಸಾರ ಬದ್ಧ ಮನಸ್ಸಂ ಸಾತ್ವಿಕ ವ್ರಜಂ, ಮೂರನೇ ಸಾಲಿನಲ್ಲಿ ಮೂರನೇ ಶಬ್ದ. ಸಾತ್ವಿಕ ಸಜ್ಜನರ ವ್ರಜ ಅಂದ್ರೆ ಗುಂಪು. ನಾವೆಲ್ಲ ಸಾತ್ವಿಕರನ್ನ, ದೊಡ್ಡವರನ್ನ, ಅಪರೋಕ್ಷ ಜ್ಞಾನಿಗಳನ್ನ ಅನುಸರಿಸಿದಾಗ, ಅವರಲ್ಲಿ ನಮ್ಮ ಮನಸ್ಸನ್ನು ನೆಟ್ಟಾಗ ನಾವು ಕೂಡ ಸಾತ್ವಿಕರಾಗ್ತೇವೆ. ಇಂಥ ಸಾತ್ವಿಕ ವ್ರಜಂ ಅಂದ್ರೆ ಸಾತ್ವಿಕರ ಸಜ್ಜನರ ಗುಂಪಿಗೆ ಭಗವಂತ ಏನ್ ಮಾಡ್ತಾನೆ, ಅವರು ಮೋಕ್ಷ ಯೋಗ್ಯ ಜೀವಿಗಳನ್ನ, ಅಪರೋಕ್ಷ ಜ್ಞಾನಿಗಳನ್ನ ಅನುಸರಿಸಿ ತಮ್ಮ ಸಾಧನೆ ಮಾಡಿಕೊಂಡದ್ರಿಂದ ಅವರಿಗೆ ಸಾರ ಚಿತ್ಸುಖತನು ಸಂಸಾಧಯಂತಂ. ಸಾರಭೂತವಾಗಿರ್ತಕ್ಕಂಥ ಚಿತ್ ಜ್ಞಾನ ಸುಖ ಆನಂದಮಯವಾಗಿರ್ತಕ್ಕಂಥ ತನು ಶರೀರವನ್ನ ಸಂಸಾಧಯಂತಂ ಕರುಣಿಸ್ತಾನೆ. ಹಾಗಾದ್ರೆ ಅನ್ವಯ ಅರ್ಥ ಇನ್ನೊಂದ್ಸರ್ತಿ ನೋಡ್ಕೊಳ್ಳಿ ಆ ಶಬ್ದಗಳದ್ದು. ಸಂಸಾರಭೂತಂ ಇಹ ಸಂಸಾರ ಬದ್ಧ ಮನಸ್ಸಂ ಸಾತ್ವಿಕ ವ್ರಜಂ ಸಾರ ಚಿತ್ಸುಖತನು ಸಂಸಾಧಯಂತಂ. ಇಲ್ಲಿ ಇಹ ಅಂದ್ರೆ ಈ ಲೋಕದಲ್ಲಿ ಸಂಸಾರ ಭೂತಂ ಶ್ರೇಷ್ಠವಾಗಿರತಕ್ಕಂತಹ ಸಂಸಾರ ಬದ್ಧ ಮನಸ್ಸಂ, ಸಾಧನಾ ಜೀವಿಗಳಾಗಿರ್ತಕ್ಕಂಥವರಲ್ಲಿ ನೆಟ್ಟ ಮನಸ್ಸುಳ್ಳಂತಹ ಸಾತ್ವಿಕ ವ್ರಜಂ, ಎಲ್ಲ ಸಜ್ಜನರ ಗುಂಪಿಗೆ ಸಾರ ಚಿತ್ಸುಖತನು, ಸಾರಭೂತವಾಗಿರ್ತಕ್ಕಂಥ ಜ್ಞಾನ ಮತ್ತು ಆನಂದಮಯವಾಗಿರ್ತಕ್ಕಂಥ ಶರೀರವನ್ನ ಸಂಸಾಧಯಂತಂ ಕರುಣಿಸ್ತಕ್ಕಂಥ, ಅವರ ಸ್ವರೂಪಾನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಅವರಿಗೆ ಕರುಣಿಸ್ತಕ್ಕಂಥ ಶ್ರೀಕೃಷ್ಣನಿಗೆ ವಿಶೇಷಣ. ಮತ್ತೇನು, ಹಂಸಾದಿ ತಾಪಸ ರಿರಂಸಾಸ್ಪದಂ, ಸನ್ಯಾಸಿಗಳೇ ಮುಂತಾದ ತಾಪಸ ತಪಸ್ವಿಗಳಿಗೆ ರಿರಂಸಾಸ್ಪದಂ, ರಿರಂಸ ಅಂದ್ರೆ ರಂತುಂ ಇಚ್ಛಾ, ರಿರಂಸ ಆಟ ಆಡೋದು, ಮನೋವಿಹಾರ ಮಾಡೋದು. ಸಜ್ಜನರ ಸಾತ್ವಿಕರ ತಪಸ್ವಿಗಳ ಮನೋವಿಹಾರ ಅಂತಂದ್ರೆ ಭಗವಂತನನ್ನ ನೆನೆಯುವುದು. ಅದಕ್ಕೆ ಆಸ್ಪದಂ, ಆಸ್ಪದನಾಗಿರ್ತಕ್ಕಂಥ ಅವರ ತಪಸ್ಸಿಗೆ, ಅವರ ಸಾಧನೆಗೆ, ಅವರ ಮನೋವಿಹಾರಕ್ಕೆ ಆಸ್ಪದ ಅಂದ್ರೆ ಆಶ್ರಯನಾಗಿರ್ತಕ್ಕಂಥವ ಶ್ರೀಕೃಷ್ಣ. ಆದ್ದರಿಂದ ಹಂಸಾದಿ ತಾಪಸರ ರಿರಂಸಕ್ಕೆ ಆಸ್ಪದಂ, ಆಶ್ರಯನಾಗಿರ್ತಕ್ಕಂಥ. ಪರಮಹಂಸಾದಿ ವಂದ್ಯ ಚರಣಂ, ಪರಮಹಂಸ ಅಂತಂದ್ರೆ ಹಂಸ ಅಂದ್ರೆ ಸನ್ಯಾಸಿ, ಪರಮಹಂಸ ಅಂತಂದ್ರೆ ಶ್ರೇಷ್ಠ ಸನ್ಯಾಸಿ. ಸೃಷ್ಟಿಯ ಆದಿಯಲ್ಲಿರ್ತಕ್ಕಂಥ ಸನಕ ಸನಾತನ ಸನಂದನ ಸನತ್ ಕುಮಾರ್ ಇರತಕ್ಕಂಥ ಬ್ರಹ್ಮದೇವರ ನಾಲ್ವರು ಮಾನಸ ಪುತ್ರರು ಸನ್ಯಾಸಿಗಳು, ಅವರಿಂದ ವಂದ್ಯ ಚರಣಂ, ಅವರಿಂದ ನಮಸ್ಕಾರ ಅಂದ್ರೆ ನಮಗೆಲ್ಲರಿಗೂ ಪೂಜ್ಯರು ಸನ್ಯಾಸಿಗಳು. ಯಾಕೆಂದ್ರೆ ಇಂದ್ರಿಯ ಸುಖವನ್ನು ತ್ಯಾಗ ಮಾಡಿ ಸಾಧನಾ ಜೀವನಕ್ಕೆ ಅವರು ತಮ್ಮನ್ನು ತಾವು ಮುಡುಪಾಗಿಟ್ಟುಕೊಂಡಿರ್ತಕ್ಕಂಥವ್ರು. ಅವರಿಗೂ ವಂದ್ಯನಾಗಿರ್ತಕ್ಕಂಥವರು ಸನಕ ಸನಾತನ ಸನಂದನ ಸನತ್ ಕುಮಾರ ಆದಿ ಪರಮಹಂಸರು, ಮೊದಲಿನ ಸನ್ಯಾಸಿಗಳು. ಅವರಿಂದಲೂ ಕೂಡ ವಂದ್ಯನಾದ ಚರಣವುಳ್ಳಂಥವ ಅಂದ್ರೆ ಸರ್ವೋತ್ತಮ ಅನ್ನತಕ್ಕಂಥದ್ದನ್ನ ಅಲ್ಲಿ ಸೂಚಿಸಿದ್ದಾರೆ. ಪರಮಹಂಸ ಆದಿ ವಂದ್ಯ ಚರಣಂ ಅಂತ ಸೃಷ್ಟಿಯ ಆದಿಯಲ್ಲಿರ್ತಕ್ಕಂಥ ಪರಮಹಂಸರಿಂದಲೂ ಕೂಡ ವಂದ್ಯವಾಗಿರತಕ್ಕಂಥ ಚರಣವುಳ್ಳಂಥ ಅಂತ ಶ್ರೀಕೃಷ್ಣನನ್ನ ಅಹಮ್ಮ ನಾನು ಸಾದರಂ ಆದರ ಸಹಿತವಾಗಿ ಅಂದ್ರೆ ಮಹಾತ್ಮ ಜ್ಞಾನ ಪೂರ್ವಕವಾಗಿರತಕ್ಕಂಥ ಭಕ್ತಿ ಅಂತ ಏನ್ ಹೇಳ್ತಾರಲ್ಲ ಅಂತಹ ಭಕ್ತಿ ಉಳ್ಳವನಾಗಿ ಅನಿಶಂ ಯಾವಾಗಲೂ ಭಜಿಸುತ್ತೇನೆ ಪದ ಸಂತೋಷ ಅಂದ್ರೆ ಹೀಗೆ ಭಗವಂತನನ್ನ ಅವನ ಮಹಾತ್ಮ ಜ್ಞಾನ ಪೂರ್ವಕವಾಗಿ ಅವನನ್ನ ಸದಾ ಭಜಿಸಿದಾಗ ನನ್ನ ಮನಸ್ಸಿನಲ್ಲಿ ಸಂತೋಷವಾಗ್ತಾ ಇದೆ ಅನ್ನೋದನ್ನ ಅಲ್ಲಿ ಪದ ಶಬ್ದದಿಂದ, ಪದ ಅಂದ್ರೆ ಆಹಾ ಸಂತೋಷ ಅಂತಕ್ಕಂಥ ಉದ್ಗಾರ ಅದು, ಅವ್ಯಯ ಅದು, ಅದಕ್ಕೆ ಅರ್ಥ ಸಂತೋಷದ ಉದ್ರೇಕ ಅಂತ ಅರ್ಥ. ಮತ್ತು ಅದನ್ನ ಶ್ಲೋಕ ಪೂರ್ಣಾರ್ಥವಾಗಿಯೂ ಬಳಸ್ತಾರೆ. ಅವ್ಯಯವನ್ನ ಅಲ್ಲಲ್ಲಿ ಶಬ್ದಗಳು ಸಾಲದಾಗ ಅವನ್ನ ಹಾಕೋದು ಉಂಟು. ಇಲ್ಲಿ ಅದಕ್ಕೊಂದು ವಿಶೇಷ ಅರ್ಥವೂ ಇದೆ. ಹೀಗೆ ಸಜ್ಜನರನ್ನ ಸಾತ್ವಿಕರನ್ನ ಮೋಕ್ಷ ಮಾರ್ಗ ಅನುಯಾಯಿಗಳಾಗಿರ್ತಕ್ಕಂಥವರನ್ನ ಅನುಸರಿಸಿ ನಮ್ಮ ಸಾಧನಾ ಜೀವನವನ್ನು ರೂಪಿಸಿಕೊಂಡಾಗ
ನಮಗೂ ಕೂಡ ಸಂತೋಷ ದೊರೀತಾ ಇದೆ ಅಂತಕ್ಕಂತಹ ವಿಚಾರವನ್ನ ವಾಜ್ರಾದಿತ್ಯ ಶ್ರೀಪಾದಂಗಳವರು ಇಲ್ಲಿ ಸೂಚನೆ ಮಾಡಿದ್ದಾರೆ. ಒಟ್ಟು ತಾತ್ಪರ್ಯ ಆಗ್ಲೇ ನಾನು ಹೇಳಿದ ಹಾಗೆ ಎರಡು ವಿಷಯವನ್ನ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಒಂದು ಸಜ್ಜನ ಸಂರಕ್ಷಣೆ, ದುರ್ಜನ ಶಿಕ್ಷಣ. ಕಂಸಾದಿಗಳಂತಹ ಅಸಜ್ಜನರನ್ನ ರಾಕ್ಷಸರನ್ನ ಕೊಲ್ಲಲಿಕ್ಕೋಸ್ಕರ ನಾಶ ಮಾಡಲಿಕ್ಕೋಸ್ಕರ ಅವತಾರವನ್ನ ಸ್ವೀಕರಿಸಿರ್ತಕ್ಕಂಥ ಶ್ರೇಷ್ಠರಾಗಿರತಕ್ಕಂಥ ಸಾಧನಾ ಜೀವನವನ್ನ ಮಾಡತಕ್ಕಂಥವರಲ್ಲಿ ನೆಟ್ಟ ಮನಸ್ಸುಳ್ಳಂಥ ಭಕ್ತರ ಸಮೂಹಕ್ಕೆ ಜ್ಞಾನ ಮತ್ತು ಆನಂದಮಯವಾಗಿರ್ತಕ್ಕಂಥ ಶರೀರವನ್ನ ಕರುಣಿಸ್ತಕ್ಕಂಥ ಅವರ ಸ್ವರೂಪ ಸುಖ ಆನಂದದ ಆವಿರ್ಭಾವವನ್ನ ತಂದುಕೊಡ್ತಕ್ಕಂಥ ಎಲ್ಲ ತಪಸ್ವಿಗಳಿಂದ ಆರಾಧ್ಯನಾಗಿರ್ತಕ್ಕಂಥ ತಪಸ್ವಿಗಳ ಮನೋವಿಹಾರಕ್ಕೆ ಆಶ್ರಯ ಸ್ಥಾನನಾಗಿರ್ತಕ್ಕಂಥ ಜನಕ ಸನಾತನ ಸನಂದನ ಸನತ್ ಕುಮಾರರಂಥ ಪರಮಹಂಸರಿಂದಲೂ ಕೂಡ ವಂದ್ಯವಾಗಿರತಕ್ಕಂಥ ಚರಣವುಳ್ಳಂಥ ಅಂಥ ಆ ಶ್ರೀಕೃಷ್ಣನನ್ನ ನಾನು ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಯಾವಾಗಲೂ ಕೂಡ ಭಜಿಸುತ್ತೇನೆ. ಇದು ನನಗೆ ತುಂಬಾ ಸಂತೋಷ ಕೊಡ್ತಕ್ಕಂಥ ಸಂಗತಿ. ಇಷ್ಟು ತಾತ್ಪರ್ಯ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಲಿ ಸಂಸಾರ ಭೂತ ಅಂತ ಬರ್ತಲ್ಲ, ಭೂತ ಅಂಬೋದಕ್ಕೆ ಏನು ದೇಹ ಅಂತ ಅರ್ಥವ? ಸಂಸಾರ ಭೂತ ಅಂದ್ರೆ ಸಂಸ್ಕೃತದಲ್ಲಿ ಭೂತ ಅನ್ನೋ ಶಬ್ದವನ್ನ ಇಟ್ ಸೆಲ್ಫ್ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಸಂಸಾರ ಭೂತ ಅಂದ್ರೆ ಸಂಸಾರ ಇಟ್ ಸೆಲ್ಫ್. ಸ್ವಯಂ ಭೂತ ಅಂದ್ರೆ ಸ್ವಯಂ ಅಂತ ಅರ್ಥ. ಸ್ವಯಂ ಭೂತ ಭೂತ ರೂಪ ಭೂತ ಇವೆಲ್ಲಾನು ಇಟ್ ಸೆಲ್ಫ್ ಅನ್ನೋ ಅರ್ಥದಲ್ಲಿ ಬಳಕೆ ಆಗತ್ತೆ. ಸಂಸಾರ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ಭೂತ ಅಂದ್ರೆ ಶ್ರೇಷ್ಠ ಅಂತಾನೆ ಅರ್ಥ. ಅಲ್ಲಿ ಬೇಕೆ ಬೇರೆ ಏನ್ ಅರ್ಥ ಇಲ್ಲ ಭೂತ ಶಬ್ದಕ್ಕೆ. ಆಮೇಲೆ ಮನುಷ್ಯಂ ಏನ್ ಅರ್ಥ ಹೇಳಿದೆ ಅದಕ್ಕ? ಅಲ್ಲಿ ಸಂಸಾದಯಂತಂ ಮನುಷ್ಯಂ ಅಂತ ಶಬ್ದ, ಮನುಷ್ಯಂ ಅಂತ ಶಬ್ದ ಅಲ್ಲ. ಸಂಸಾದಯಂತ ಮನುಷ್ಯಂ ಅನ್ನೋದನ್ನ ನೀವು ಬಿಡಿಸಿದಾಗ ಸಂಸಾದಯಂತಂ ಅನಿಶಂ ಅಂತ. ಅನಿಶಂ ಅಂದ್ರೆ ಯಾವಾಗಲೂ ಅಂತ ಅರ್ಥ. ಕನ್ನಡದಲ್ಲಿ ಸಾಧನೆ ಮಾಡೋದು ಅನ್ನೋ ಶಬ್ದ ಇದೆಯಲ್ಲ, ಅದೇ ಶಬ್ದ ಇಲ್ಲಿ. ಸಾಧಯಂತಂ ಅಂದ್ರೆ ಸಾಧನೆ ಮಾಡತಕ್ಕಂಥ, ಸಾಧಿಸಿ ಕೊಡ್ತಕ್ಕಂಥ. ಸಂಸಾಧಯಂತಂ ಚೆನ್ನಾಗಿ ಸಾಧಿಸಿ ಕೊಡ್ತಕ್ಕಂಥ ಅಂದ್ರೆ ತಾತ್ಪರ್ಯ ಮಾಡತಕ್ಕಂಥ ಅಂತ. ಭಕ್ತರಿಗೆ ಜ್ಞಾನಾನಂದಮಯವಾಗಿರ್ತಕ್ಕಂಥ ಶರೀರವನ್ನ ಸಾಧಿಸಿ ಕೊಡ್ತಕ್ಕಂಥ ಅಂದ್ರೆ ಅವರ ಸ್ವರೂಪಕ್ಕೆ ಅನುಗುಣವಾಗಿ ಆ ಜ್ಞಾನಾನಂದಮಯವಾದ ಸ್ವರೂಪ ಸುಖದ ಆವಿರ್ಭಾವವನ್ನ ಕರುಣಿಸ್ತಕ್ಕಂಥ ಅಂತ ಕೃಷ್ಣನಿಗೆ ವಿಶೇಷಣ. ಸಂಸಾಧಯಂತಂ ಅನಿಶಂ. ಮತ್ತೆ ಗೋಪಿನಾಥ ಮುಕುಂದಿದು ಸಾತ್ವಿಕ ಗುಣಕ್ಕೂ ಆಮೇಲೆ ಮೋಕ್ಷಕ್ಕೂ ಏನು ಇದು ರಿಲೇಷನ್? ಸಾತ್ವಿಕ ಗುಣ ಹಿಂದೆ ಇದ್ರೆ ಮೋಕ್ಷ ಆಗೋದೇ ಇಲ್ವಾ ಅಥವಾ ಹೇಗೆ ಅಂತ ಅದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತ? ಶೂರ್ ಶೂರ್. ಏನಿಲ್ಲ, ಈಗ ಮೋಕ್ಷ ಅನ್ನೋದು ನಾವು ಮಾಡೋ ಸಾಧನೆಗೆ ಒಂದು ಫಲ. ಸಾತ್ವಿಕ ಗುಣ ಅಂತಂದ್ರೆ ಮೋಕ್ಷವನ್ನ ನಾವು ದೊರಕಿಸ್ಕೊಳ್ಳಿಕ್ಕೆ ಏನೇನು ಗುಣಗಳನ್ನ ಅಳವಡಿಸ್ಕೊಳ್ತೀವೋ ಅವೆಲ್ಲ ಸಾತ್ವಿಕ ಗುಣಗಳು. ಆದ್ದರಿಂದ ಸಾತ್ವಿಕ ಗುಣಗಳಿಗೂ ಮೋಕ್ಷಕ್ಕೂ ಕಾರ್ಯಕಾರಣ ಭಾವ ಇದೆ, ಕಾಸಾಲಿಟಿ. ಸಾತ್ವಿಕ ಗುಣಗಳನ್ನ ಸಂಪಾದನೆ ಮಾಡಿದವನು ಮೋಕ್ಷವನ್ನು ಸಂಪಾದನೆ ಮಾಡ್ತಾನೆ. ಸಾತ್ವಿಕ ಗುಣಗಳನ್ನ ಅಳವಡಿಸಿಕೊಳ್ಳದೆ ಇರುವವನಿಗೆ ಮೋಕ್ಷ ಸಂಪಾದನೆ ಸಾಧ್ಯವಿಲ್ಲ. ಅಧ್ಯಯನಕ್ಕೂ ಪರೀಕ್ಷೆಗೂ ಸಂಬಂಧ ಇರೋ ತರಹ ಸಂಬಂಧ ಅದು. That's what I was looking for. Okay. Yes, yes. Anything else, anybody? ಆಯ್ತು, ಹಾಗಾದ್ರೆ ಶ್ಲೋಕ ಹೇಳ್ತೇನೆ. We will conclude the class here. ಸಂಕಾದಿ
sadavatam stavanipati vihimsakratatma janusham. Kamsadi kasadavatam stavanipati vihimsakratatma janusham. Samsara bhutamiha samsara bhattamana samsara chitsukhatanum. Samsara bhutamiha samsara baddhamana samsara chitsukatanam. Samsadayantamani samsatvikavrajamaham sadaram batabhaje. Samsadayantamani samsatvikavrajamaham sadaram batabhaje. Tapasadiram saspadam paramahamsadi vandya charanam. Hamsadi tapasadiram saspadam paramahamsadi vandya charanam. Thank you, Gopeenath. Namaskar. ಮುಂದಿನ ಸಲ ಭಾನುವಾರವೇ ಕ್ಲಾಸ್ ಇದೆ, ಇದೇ ಹೊತ್ತಿಗೆ ಐ ಸೆಂಟ್ ದಟ್ ಇನ್ ದ ಇಮೇಲ್. ಮುಕುಂದ್ ಹ್ಯಾಸ್ ಫಾರ್ವರ್ಡ್ ಟು ಆಚರ್ ಆಚರ್ 2:45 ಅನ್ನೋ 2:30 ನೋ 2:30. ಐ ಎಮ್ ಗ್ಲಾಡ್ ಯು ಆಸ್ಕ್ ದಟ್. 2:30 ಓಕೆ ಓಕೆ. ಕಟ್ಟಿ ಅವ್ರನ್ನ. ಹೌದು ಹೌದು. ನಮಸ್ಕಾರ. ಹೌದು ನಮಸ್ಕಾರ. ನಮಸ್ಕಾರ.